ಕಿಸಿ ಹಾಗೂ ಉಸ್ತುವಾರಿ ಸಚಿವರ ಜೊತೆ ನಡೆದಂತಹ ಸಭೆ ಇದೀಗ ಅಂತ್ಯಗೊಂಡಿದೆ. ಸಿಎಂ ಜೊತೆ ನಡೆದಂತಹ ಸಭೆ ಇದು ಮಹತ್ವದ ಮೀಟಿಂಗ್. 8 ಜಿಲ್ಲೆಗಳ ಕೊರೋನಾ ಸ್ಥಿತಿಗತಿಗಳು ಏನು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶರತ್. ಸಿಎಂ ಈಗ ಜಿಲ್ಲೆಗಳ ಕಂಪ್ಲೀಟ್ ರಿಪೋರ್ಟ್ ಅನ್ನು ಪಡೆದುಕೊಂಡಿದ್ದಾರೆ. ಏನೆಲ್ಲ ಚರ್ಚೆ ಆಯಿತು ಸಭೆಯಲ್ಲಿ? वीणा सोंकिन प्रमाण हेच्चिरुवंत 8 ಜಿಲ್ಲೆಗಳ ಜೊತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಿಡಿಯೋ ಸಂವಾದ ಮಾಡಿದ್ರು. ಜಿಲ್ಲೆ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದನ್ನ ಖುದ್ದು ಪರಿಶೀಲನೆ ಮಾಡ್ಕೊಂಡ್ರು. ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದ್ರು. ಕೆಲವೊಂದು ಜಿಲ್ಲೆಗಳಲ್ಲಿನ ಸಮಸ್ಯೆ ಮತ್ತೆ ಯಾಕೆ ಸೋಂಕಿನ ಪ್ರಮಾಣ ಇನ್ನು ಕೂಡ ಇಳಿಕೆ ಆಗಿಲ್ಲ, ಬೇರೆ ಬೇರೆ ಅಲ್ಲೂ ಕೂಡ ಆ ಜಿಲ್ಲೆಯಲ್ಲಿ ಇರುವಂತ ತಾಲ್ಲೂಕುಗಳಲ್ಲಿ ಇನ್ನು ಕೂಡ ಸೋಂಕಿನ ಪ್ರಮಾಣ ಹೆಚ್ಚಾಗಲಿ ಕಾರಣ ಏನು ಅನ್ನೋದನ್ನ ಜಿಲ್ಲಾಧಿಕಾರಿಗಳಿಂದನೇ ಖುದ್ದು ಮಾಹಿತಿಯನ್ನ ಪಡೆದ್ರು. ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಎಲ್ಲಾ ಜಿಲ್ಲೆಗಳಿಂದ ಮಾಹಿತಿಯನ್ನ ಪಡೆದಂತ ಮುಖ್ಯಮಂತ್ರಿಗಳು ಅಲ್ಲಿನ ಜಿಲ್ಲಾಧಿಕಾರಿಗಳು ಎಲ್ಲರೂ ಅಂದ್ರೆ ಈ 8 ಸೋಂಕಿನ ಪ್ರಮಾಣ ಹೆಚ್ಚಿರುವಂತ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿರುವಂತದ್ದು, ಸೋಂಕಿನ ಪ್ರಮಾಣ ನಮ್ಮ ಜಿಲ್ಲೆಗಳಲ್ಲಿ ಕಡಿಮೆ ಆಗ್ತಿಲ್ಲ, ಇನ್ನು ಒಂದು ವಾರಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನ ಎಲ್ಲಾ ಜಿಲ್ಲಾಧಿಕಾರಿಗಳು ಅಂದ್ರೆ ಈ ಸೋಂಕಿನ ಪ್ರಮಾಣ ಹೆಚ್ಚಿರುವಂತ 8 ಜಿಲ್ಲಾಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳ ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಒಂದು ಕನಿಷ್ಠ ಇನ್ನು ಒಂದು ವಾರಗಳ ಕಾಲನಾದರೂ ವಿಡಿಯೋ ಅಂದ್ರೆ ಇನ್ನು ಒಂದು ವಾರಗಳ ಕಾಲನಾದರೂ ನೀವು ಲಾಕ್ಡೌನ್ ಅನ್ನು ವಿಸ್ತರಣೆಯನ್ನು ಮಾಡಿದ್ರೆ ಒಳ್ಳೆಯದು, ಯಾಕೆಂದ್ರೆ ಸೋಂಕಿನ ಪ್ರಮಾಣ ಕೆಲವೊಂದು ತಾಲೂಕುಗಳು ಅಂದ್ರೆ ಆ ಜಿಲ್ಲೆಗಳಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಇನ್ನು ಕೂಡ ಕಡಿಮೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಇನ್ನು ಒಂದು ವಾರಗಳ ಕಾಲ ವಿಸ್ತರಣೆಯನ್ನು ಮಾಡಿ ಅನ್ನೋ ಒಂದು ಮನವಿಯನ್ನು ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಇಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಅತಿ ಹೆಚ್ಚು ಇತ್ತು, ಅದು ದೊಡ್ಡ ಜಿಲ್ಲೆ ಕೂಡ ಹೌದು. ಕೆಲವೊಂದು ಜಿಲ್ಲೆಗಳಲ್ಲಿ ಕಡಿಮೆ ಇದ್ರೆ ಅಂದ್ರೆ ಕೆಲವೊಂದು ತಾಲೂಕುಗಳಲ್ಲಿ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಡಿಮೆ ಇದ್ರೆ ಕೆಲವೊಂದು ತಾಲೂಕುಗಳಲ್ಲಿ ಜಾಸ್ತಿ ಇತ್ತು. ಇದನ್ನ ಸ್ವತಃ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕಾರ್ಜೋಳ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರು. ಸೋ ಈ ನಿಟ್ಟಿನಲ್ಲಿ ನೀವು ಕನಿಷ್ಠ ಇನ್ನೂ ಒಂದು ವಾರಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಒಳ್ಳೆಯಿತ್ತು ಅಂತ ಸ್ವತಃ ಡಿಸಿಎಂ ಕಾರ್ಜೋಳ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರು. ಆವಾಗ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ಆರ್ಥಿಕತೆ ದೃಷ್ಟಿಯಿಂದ ಮತ್ತೊಂದು ವಾರ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಕಷ್ಟ ಆಗೋದಿಲ್ವ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ಆದರೆ ತೀರ್ಮಾನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಬಹುತೇಕವಾಗಿ ಇವತ್ತು ಸಂಜೆ ನಡೆಯುವಂಥ ಸಭೆಯಲ್ಲಿ ಇದು ಅಂತಿಮ ನಿರ್ಧಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಈಗಿರುವ ಮಾಹಿತಿ ಪ್ರಕಾರ ಕೆಲವೊಂದು ಸೆಕ್ಟರ್ಗಳಿಗೆ ವಿನಾಯಿತಿಯನ್ನು ಕೊಟ್ಟು ಈಗೇನು ನಿರ್ಬಂಧ ಇದೆ ಅದನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗುವಂತೆ ಸೂಚಿಸ್ಬೋದು. ಅಂತಿಮವಾಗಿ ಇವತ್ತು ಸಂಜೆ ನಡೆಯುವಂಥ ಸಭೆಯಲ್ಲಿ ಅವೆಲ್ಲವೂ ಕೂಡ ಸ್ಪಷ್ಟತೆ ಗೊತ್ತಾಗಲಿದೆ. ಆದರೆ ಇವತ್ತು ನಡೆದಂಥ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮಾತ್ರ ತಮ್ಮ ತಮ್ಮ ಜಿಲ್ಲೆಗಳ ವಾಸ್ತವ ಸ್ಥಿತಿಯನ್ನು ಮುಂದಿಟ್ಕೊಂಡು ಇನ್ನೂ ಒಂದು ವಾರಗಳ ಕಾಲ ವಿಸ್ತರಣೆಯನ್ನು ಮಾಡಿದರೆ ಒಳ್ಳೆಯತು ಅನ್ನೋ ಒಂದು ಅಭಿಪ್ರಾಯನ ಹೇಳಿದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳು ಒಂದಿಷ್ಟು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಆ ಜಿಲ್ಲೆಗೆ ವಾಸ್ತವ ಸ್ಥಿತಿಯನ್ನು ಜಿಲ್ಲಾಧಿಕಾರಿಗಳು ಹೇಳಿದರು. ಅದ್ರ ಜೊತೆಗೆ ಒಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಒಂದು RT-PCR ಟೆಸ್ಟ್ ಅಂದರೆ ಅದನ್ನು 24 ಗಂಟೆಯೊಳಗೆ ರಿಪೋರ್ಟ್ ಬರಬೇಕು ಅನ್ನೋದನ್ನು ಭಾಳ ಬೇಗ ನೀವು ಆ ರಿಪೋರ್ಟ್ಗಳು ಬರೋ ಹಾಗೆ ನೋಡ್ಕೊಳ್ಳಿ ಅಂತ DC-ಗಳಿಗೆ ಸೂಚನೆಯನ್ನು ಕೊಟ್ಟರು. ಇನ್ನೊಂದು ಲಸಿಕೆ ಅಭಿಯಾನ ಕೂಡ ಹೆಚ್ಚಾಗಿ ಮಾಡ್ಕೊಳ್ಳಿ, ಯಾರಿಗೂ ಕೂಡ ಲಸಿಕೆ ಇಲ್ಲದಂತೆ ಆಗಬಾರ್ದು. ಎಲ್ಲ ಲಸಿಕೆ ಅಭಿಯಾನಗಳು ಈಗಾಗಲೇ ನಗರ ಪ್ರದೇಶದಲ್ಲಿ ಜಾಸ್ತಿ ಆಗಿದೆ, ಅದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಇವತ್ತು ಸೂಚನೆಯನ್ನು ಕೊಟ್ಟರು. ಇವತ್ತಿನ ಪ್ರಮುಖವಾಗಿ DC-ಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿಯ ಜಿಲ್ಲೆಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಮೊದಲಿಗೆ ಮಾಹಿತಿಯನ್ನು ಪಡ್ಕೊಂಡು ಒಂದೆರಡು ಮೂರು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು, ಟೆಸ್ಟಿಂಗ್ ಪತ್ತೆ ಹಚ್ಚಿ ಪಾಸಿಟಿವ್ ಪ್ರಕರಣಗಳು ಕಂಡುಬಂದಂಥ ಸಂದರ್ಭದಲ್ಲಿ ಅವರನ್ನು ಹೋಮ್ ಐಸೋಲೇಷನ್ ಮಾಡದೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ರವಾನಿಸಿ ಅನ್ನೋ ಒಂದು ಸಂದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರಾದಂಥ ಸುಧಾಕರ್ ಸಹ ಇವತ್ತಿನ ವಿಡಿಯೋ ಸಂವಾದದಲ್ಲಿ ಸೂಚನೆಯನ್ನು ಮಾಡಿದರು. ಇದ್ರ ಜೊತೆಗೆ ನೀವು ಲಸಿಕೆ ಅಭಿಯಾನ ಕೂಡ ಅತಿ ಹೆಚ್ಚು ಮಾಡಬೇಕು, ನಗರ ಪ್ರದೇಶದಲ್ಲಿದೆ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದು ಆಗುವಂತೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಉಳಿದಂತೆ ಪಾಸಿಟಿವಿಟಿ ರೇಟ್ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಖುದ್ದು ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಹುತೇಕವಾಗಿ ಕೆಲವೊಂದು ವೇರಿಯೇಷನ್ ಆಗ್ತಿದೆ ಅಲ್ಲಿ ಜಿಲ್ಲೆಗಳಲ್ಲಿ, ಕೆಲವೊಂದು ತಾಲೂಕುಗಳಲ್ಲಿ ಕಡಿಮೆ ಇದ್ದರೂ ಕೂಡ ಕೆಲವೊಂದು ತಾಲೂಕುಗಳಲ್ಲಿ ಸೋಂಕಿನ ಪ್ರಮಾಣ ಇನ್ನೂ ಹಾಗೇ ಇದೆ, ಅದನ್ನು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ತಿದ್ದೀವಿ ಅಂತ ಮುಖ್ಯಮಂತ್ರಿಗಳ ಬಳಿ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಬಹುತೇಕವಾಗಿ ಇವತ್ತಿನ ವಿಡಿಯೋ ಸಂವಾದದಲ್ಲಿ ಇನ್ನೂ ಒಂದು ವಾರಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆಯನ್ನು ಮಾಡಿ ಅನ್ನೋ ಒಂದು ಅಭಿಪ್ರಾಯವನ್ನು ಈ 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಯಾವುದೇ ಅಂತಿಮ ನಿರ್ಧಾರಕ್ಕೆ ಇವತ್ತಿನ ವಿಡಿಯೋ ಸಂವಾದದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿಲ್ಲ ಏನು ನಿರ್ಧಾರ ಕೈಗೊಳ್ಳುತ್ತೀನಿ ಅಂತ ಇವತ್ತು ಸಂಜೆ 6 ಗಂಟೆಗೆ ಹಿರಿಯ ಸಚಿವರು ಮತ್ತೆ ಅಧಿಕಾರಿಗಳ ಸಭೆ ಇದೆ ಆ ಸಭೆಯಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ ಈ 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಏನು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅದರ ಮಾಹಿತಿಯೊಂದಿಗೆ ಮತ್ತೆ ಉಳಿದಂತೆ ಪಾಸಿಟಿವಿಟಿ ರೇಟ್ ಏನು ಕಡಿಮೆ ಇದೆ ಆ ಕಡಿಮೆ ಇರುವಂತ ಜಿಲ್ಲೆಗಳ ಜಿಲ್ಲೆಗಳಲ್ಲಿ ಯಾವ ರೀತಿ ಅನ್ಲಾಕ್ ಮಾಡಬೇಕು ಅನ್ನೋದರ ಬಗ್ಗೆ ಸಂಜೆ ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗುತ್ತೆ ಬಹುತೇಕ ಇವತ್ತಿನ ಸಭೆ ಅಭಿಪ್ರಾಯ ಅಂತ ನಾವು ಗಮನಿಸೋದಾದ್ರೆ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಲಾಕ್ಡೌನ್ ಅನ್ನು ವಿಸ್ತರಣೆಯನ್ನು ಮಾಡಬಹುದು ಆದರೆ ಕೆಲವೊಂದು ಸೆಕ್ಟರ್ ಗಳಿಗೆ ಶರತ್ತುಬದ್ಧ ವಿನಾಯಿತಿ ಏನಾದರೂ ಕೊಡುವಂತ ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರಾ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಸ್ವತಃ ಕಾರ್ಜೋಳ ಅವರು ಇನ್ನೂ ಒಂದು ವಾರಗಳ ಕಾಲ ವಿಸ್ತರಣೆಯನ್ನು ಮಾಡಿ ಅನ್ನೋ ಒಂದು ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಮತ್ತೆ ಒಂದು ವಾರ ಲಾಕ್ಡೌನ್ ಅನ್ನು ವಿಸ್ತರಣೆಯನ್ನು ಮಾಡಿದ್ರೆ ಆರ್ಥಿಕತೆಗೆ ಬಹಳ ಪೆಟ್ಟು ಬಿಳೋದಿಲ್ವಾ ಮತ್ತೆ ಸಂಕಷ್ಟಕ್ಕೆ ಆಗೋದಿಲ್ವಾ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ವಿಡಿಯೋ ಸಂವಾದದಲ್ಲಿ ಹೇಳ್ತಾರೆ ಅದನ್ನೆಲ್ಲ ಗಮನಿಸೋದಾದ್ರೆ ಕೆಲವೊಂದು ಸೆಕ್ಟರ್ ಗಳಿಗೆ ಶರತ್ತುಬದ್ಧವಾಗಿ ಅನುಮತಿ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಕೂಡ ಹೇಳಿತ್ತು ಹಂತ ಹಂತವಾಗಿ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡಿ ಅದು ಕೂಡ ಪಾಸಿಟಿವಿಟಿ ರೇಟ್ 5 ಕ್ಕಿಂತ ಕಡಿಮೆ ಬಂದ್ರೆ ಅಂತ ಇವತ್ತಿನ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಒಂದು ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂತ ಶಿಫಾರಸು ಜೊತೆಗೆ ಸೋಂಕಿನ ಪ್ರಮಾಣ ಹೆಚ್ಚಿರುವಂತ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಇವತ್ತು ಮುಖ್ಯಮಂತ್ರಿಗಳ ಬಳಿ ಏನು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಇವತ್ತು ಸಂಜೆ ಹಿರಿಯ ಸಚಿವರು ಮತ್ತೆ ಅಧಿಕಾರಿಗಳ ಸಭೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆಯಾಗಿ ಒಂದು ನಿರ್ಧಾರಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ ಗೊತ್ತಿಲ್ಲ ಲಾಕ್ಡೌನ್ ಅನ್ನು ಅಂದ್ರೆ ಅನ್ಲಾಕ್ ಯಾವ ರೀತಿ ಪ್ರಕ್ರಿಯೆ ಆಗಿರುತ್ತೆ ಪ್ರಕ್ರಿಯೆಗಳಾಗುತ್ತೆ ಅನ್ನೋದನ್ನ ಒಂದಿಷ್ಟು ಸೆಪರೇಟ್ ಮಾರ್ಗಸೂಚಿ ಆ ಜಿಲ್ಲೆಗಳಿಗೆ ಹೊರಡಿಸ್ತಾರ ಅಥವಾ ಪಾಸಿಟಿವಿಟಿ ರೇಟ್ ಅನ್ನು ನೋಡಿಕೊಂಡು ಆ ಜಿಲ್ಲೆಗಳಿಗೆ ಅನುಗುಣವಾಗಿ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ನಮಗೆ ಈಗಿರುವಂತ ಪ್ರಶ್ನೆ ಸೋಂಕಿನ ಪ್ರಮಾಣ ಹೆಚ್ಚಿರುವಂತ ಜಿಲ್ಲೆಗಳಲ್ಲಿ ಅನ್ಲಾಕ್ ಆಗುತ್ತಾ ಅಥವಾ ಲಾಕ್ಡೌನ್ ಪೂರ್ತಿ ಈಗಿರುವಂತ ನಿರ್ಬಂಧಗಳು ಯಥಾವತ್ತಾಗಿ ಇನ್ನೂ ಒಂದು ವಾರಗಳ ಕಾಲ ಮುಂದುವರಿಸುತ್ತಾ ಅನ್ನೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.